ನೋಟಿಸ್ ರೈತರ ಜಮೀನಿಗೆ ನಿಮಗೆ ಹೆಂಗ ಅಧಿಕಾರ ಬರುತ್ತೆ ರೈತರು ಹೇಳ್ರಿ ರೈತರ ಜಮೀನು ಇದ್ರೆ ಅವರನ್ನ ಯಾವ ಕಾರಣಕ್ಕೂ ನಾವು ಮುಟ್ಟಲ್ಲ ರೈತರ ಜಮೀನು ಯಾಕೆ ಅನ್ನ ಅನ್ನ ಹೇಳ್ರಿ ನಮ್ಮ ಅನ್ನ ಆಗ್ತಿರೋದು ಅನ್ನದಾತ ಅವರು ಆಸ್ ಎ ಸಚಿವಾಗಿ ನಾನು ಹೇಳ್ತೀನಿ ಅವ್ರ ಅನ್ನ ಆಗ್ತಿರೋದು ಅನ್ನದಾತ ಅವ್ರ ಆಸ್ತಿ ನಾನು ಮುಟ್ಟಕ್ಕೆ ಯಾವ ಕಾರಣಕ್ಕೂ ನಾನು ಸಿದ್ಧ ಇಲ್ಲ ನಾವು ಯಾವುದು ತಗೊಳಕ್ಕೆ ಸಾಧ್ಯನೇ ಇಲ್ಲ ಸರ್ ಈಗ ಅದೇ ನಿಮಗೆ ಈಗ ನಿಮ್ಮ ಹೆಸರು ಏನು ತಮ್ಮ ಹೆಸರು ಏನು ಸುನಿಲ್ ಸರ್ ಈಗ ತಮ್ಮ ಆಸ್ತಿ ಇದ್ದಾರೆ ತಮ್ಮ ರೈತರದ್ದು ಬಿಡಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ತಮ್ಮ ಆಸ್ತಿ ನಾನು ತಗೊಳಕ್ಕೆ ಸಾಧ್ಯನಾ ಅದಕ್ಕಂತ ಕಾನೂನು ಇರ್ತದೆ ಯಾರು ಅಧಿಕಾರಿ ಇಲ್ಲಿ ಮಾಡ್ಕೊಡ್ತಾರ ಹೇಳಪ್ಪ ನೀವೇ ನಿಮ್ದು ಆಸ್ತಿ ಸಾಮಾನ್ಯ ಜನದು ಆ ಥರ ಏನಾಗಿ ಒಂದು ನಿಮಿಷ ಕೇಳಿ ಸರ್ ಒಂದು ನಿಮಿಷ ಅಲ್ಲ ನೀವು ಇಲ್ಲಿ ಹುಬ್ಳಿಲಿ ಒಂದು ಮಾತು ಹೇಳಿದ್ರಿ ಏನಂತ ಅಲ್ಲನ ಆಸ್ತಿ ಒಂದು ಇಂಚನ್ನು ಬಿಡಬೇಡಿ ಅಲ್ಲಂದು ಹೆಸರಲ್ಲಿರುವಂತ ಎಲ್ಲ ಆಸ್ತಿ ಹೌದು ಒಫ್ಫಾಸ್ತಿ ಈಗಲೂ ಹೇಳ್ತಲ್ಲ ಒಫ್ಫಾಸ್ತಿ 112,000 acres ಒಫ್ಫಾಸ್ತಿ ಯಾರು ದಾನಿಗಳು ಏನಕ್ಕೆ ದಾನ ಮಾಡಿದ್ದಾರೆ ಒಂದು ನಿಮಿಷ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ಒಫ್ ಇರಲಿ ಮುಜ್ರಾ ಇರಲಿ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ವಿ ಗೆಜೆಟ್ ಆಗಿದೆ ಒಫ್ ಆಸ್ತಿ ಏನಕ್ಕೆ ಕೊಡ್ತಾರೆ ಅವ್ರು ಅವ್ರ ಕಡೆಯವ್ರು ಸಂಬಂಧಿಕರಿಗೆ ಇರ್ತಾರೆ ಅವ್ರ ರಿಲೇಷನ್ ಇರ್ತಾರೆ ಹೆಂಡತಿ ಕಡೆಯವ್ರ ರಿಲೇಷನ್ ಇರ್ತಾರೆ ತಂದೆ ಕಡೆಯವ್ರ ರಿಲೇಷನ್ ಇರ್ತಾರೆ ತಾಯಿ ಕಡೆ ರಿಲೇಷನ್ ಒಫ್ ಏನಿಗೆ ಮಾಡ್ತಾರೆ ಆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನಿಗಳು ದಾನ ಮಾಡಿರೋದಿದ್ದು ದಾನಿಗಳು ದಾನ ಮಾಡಿರೋದು ಈಗ ಮುಜರಾಯಿ ಡಿಪಾರ್ಟ್ಮೆಂಟ್ ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ 38,000 acres ಇದೆ ಅದರಲ್ಲಿ 800 acres ಅದರಲ್ಲೂ ಎನ್ಕರೇಜ್ಮೆಂಟ್ ಆಗಿದೆ ಈಗ ಮುಜರಾಯಿ ಬೇರೆ ಇಲ್ಲ ವಫ್ ಬೇರೆ ಇಲ್ಲ ಮುಜರಾಯಿ ಇದು ವಫ್ ಅಲ್ಲಿ ದೇವ್ರ ಆಸ್ತಿ ಅದು ನಾವು ಅಲ್ಲ ಅಂತೀವಿ ನೀವು ದೇವ್ರ ಅಂತೀವಿ ಎರಡೂ ಒಂದೇ ಸುನೀಲ್ ನೀವೇನಂತೀರಾ ನೀವು ದೇವ್ರ ಅಂತೀರಾ ನಾವು ಅಲ್ಲ ಅಂತೀವಿ ನಾನು ನಮಗೆ ನಮ್ದೆಲ್ಲ ನಮಗೆ ಹಿಂದೂ ಇವನು ಮುಸಲ್ಮಾನ್ ಇವನು ಕ್ರಿಶ್ಚಿಯನ್ ಇವನು ಸಿಖ್ ಅಂತ ನೋಡ್ರೆ ದೇವ್ರು ನಮ್ಮನ್ನ ನಿರ್ನಾಮ ಮಾಡ್ತಾನೆ ರಾಜಕಾರಣಿಗಳು ನಂಬಿರ್ತಾರೆ ನಾನು ಮಂತ್ರಿ ಆಗಿದ್ದೀನಿ ಬರೀ ಮುಸ್ಲಿಂ ಸಮಾಜಕ್ಕೆ ಮಂತ್ರಿ ನಾನು ಎಲ್ಲ ಸಮಾಜದವ್ರಿಗೂ ನಾನು ಮಂತ್ರಿ ನಾನು ಎಮ್ ಎಲ್ ಎ ಆಗಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಎಲ್ಲ ಸಮಾಜದವರಿದ್ದಾರೆ ನಾನು ಎಲ್ಲ ಸಮಾಜದವ್ರು ಒಂದೇ ಇದ್ದಲ್ಲಿ ನೋಡ್ಬೇಕು ನಾನು ದಯಮಾಡಿ ಅದು ರಾಜಕೀಯ ಮಾಡಕ್ಕೆ ಬಿಜೆಪಿಯವರು ಅದರೇ ಏನಾಗಿದೆ ಕೇಳ್ರಿ ಕೇಳ್ರಿ ಬಿಜೆಪಿ ಏನಾಗಿದೆ ಇತಿಹಾಸ ತೆಗಿರಿ ನೀವು ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಬಿಜೆಪಿ ಪಕ್ಷದ ಇತಿಹಾಸ ತೆಗಿರಿ ಯಾವಾಗ ಯಾವಾಗ ಚುನಾವಣೆ ಆಗಿದೆ ಆವಾಗ ನಾವು ಕಾಂಗ್ರೆಸ್ ಅವ್ರ ಚುನಾವಣೆಗೆ ಮತ ಕೇಳಕ್ಕೆ ಜನಗಳ ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆ ತೋರಿಸ್ ಹೇಳ್ತೀವಿ ನಾವು ನಮ್ಮ ಸರ್ಕಾರ ಇತ್ತು ಹಿಂಗೆ ಮಾಡಿದ್ವಿ ನಾವು ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಯಾವುದನ್ನ ಬಿ ಜೆ ಪಿ ಅವರು ಅವ್ರ ಸಾಧನೆಯನ್ನು ತೋರಿಸಿದಾರೇನ್ರಿ ಅವ್ರ ಸಾಧನೆ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ನಮ್ಮ ಇಸ್ಲಾಂ ಧರ್ಮ ಇದ್ದಾರೆ ಖಾದ್ರಿ ಅವ್ರು ಇದ್ದಾರೆ ನಮ್ಮ ಅನ್ವರ್ ಪಾಷಾ ಚೇರ್ಮನ್ ಇದ್ದಾರೆ ನಮ್ಮ ಇಸ್ಲಾಂ ಧರ್ಮ ಹೇಳ್ಕೊಟ್ಟ ನಮಗೆ ಜಾತಿ ಭೇದ ಮಾಡಬಾರ್ದು ಮಜಬ್ ನಹಿ ಸಿಕಾತ ಆಪಸ್ ಮೇ ಬೈರ್ ರಕ್ನಾ ಹಿಂದಿ ಅಹಮ್ ಹಿಂದೂಸ್ತಾನ್ ಅಮರ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಅಮರ ನಮ್ಮ ಇಸ್ಲಾಂ ಅದೇ ಹೇಳ್ಕೊಟ್ರೆ ನಮಗೆ ಹೇಳೋದು ಅದೆಲ್ಲ